ಪ್ರಶಾಂತ ನಮ್ಮ ಜೊತೆಗಿದ್ದಾರೆ ಪ್ರಶಾಂತ ಪಂಚರಾಜ್ಯ ಚುನಾವಣೆಗಳ ಪೈಕಿ ಮಧ್ಯಪ್ರದೇಶದಿಂದ ಶುರು ಮಾಡ್ತಾರೆ ಏನಿದೆ ರಿಪೋರ್ಟ್ಸು ಅಜಿತ್ ನೋಡಿ ಮಧ್ಯಪ್ರದೇಶ್ ಗುಜರಾತ್ ಮಾದರಿಯಲ್ಲೇ ಬಿ ಜೆ ಪಿಗೆ ಒಂದು ಆರ್ಗನೈಸೇಷನಲ್ ಮೈಟ್ ಇರತಕ್ಕಂಥ ಒಂದು ರಾಜ್ಯ ಹೀಗಾಗಿ ಇಪ್ಪತ್ತು ವರ್ಷದಲ್ಲಿ ಹದಿನೆಂಟು ಹದಿನೆಂಟೂವರೆ ವರ್ಷ ಬಿ ಜೆ ಪಿಯಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದೆ ಈಗಿಂದಲ್ಲ ಜನಸಂಘದ ಕಾಲದಿಂದಲೂ ಅಟಲ್ ಬಿಹಾರಿ ವಾಜಪೇಯಿ ಗ್ವಾಲಿಯರ್ದಿಂದ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಏನು ಗೆದ್ದರು ಆಗಿನಿಂದ ಕೂಡ ಜನಸಂಘದ ಒಂದು ಪ್ರಾಬಲ್ಯ ಇದೆ ಬಿ ಜೆ ಪಿಯ ಮೈಟ್ ಇದೆ ಆದರೆ ಒಂದು ನನಗನ್ಸುತ್ತೆ ಒಂದು ಪೀಕ್ಗೆ ಬಿ ಜೆ ಪಿ ಮಧ್ಯಪ್ರದೇಶದಲ್ಲಿ ತಲುಪಿದೆ ಇದಕ್ಕಿಂತ ಜಾಸ್ತಿ ಹೋಗಿ ಏನೋ ಬಿ ಜೆ ಪಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ ಒಂದು ಫೆಟಿಕ್ ಫ್ಯಾಕ್ಟರ್ ಕೂಡ ಇದೆ ಆದರೆ ನೀವು ನಾಲ್ಕು ತಿಂಗಳ ಹಿಂದೆ ಒಪಿನಿಯನ್ ಪೋಲ್ಗಳನ್ನು ಗಮನಿಸಿದರೆ ಮಧ್ಯಪ್ರದೇಶದಲ್ಲಿ ಬಿ ಜೆ ಪಿ ಎಂಬತ್ತೈದು ತೊಂಬತ್ತಕ್ಕೆ ಹೋಗಿ ನಿಲ್ಲುತ್ತೆ ಕಾಂಗ್ರೆಸ್ ನೂರ ನಲವತ್ತು ನೂರ ಐವತ್ತು ಒಂದು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಅಂತ ಹೋಗುತ್ತೆ ಅಂತಕ್ಕಂಥದ್ದನ್ನು ನಾವು ವಿಶ್ಲೇಷಣೆಗಳನ್ನು ಇದ್ವಿ ಪತ್ರಕರ್ತರು ದಿಲ್ಲಿಯ ಪತ್ರಕರ್ತರು ಸ್ಥಳೀಯ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಾಯಕರಿಂದ ಆದರೆ ಲಾಡ್ಲಿ ಬೆನ್ ಬೆಹನ್ ಯೋಜನಾ ಏನಿದೆ ಸಾವಿರದ ಎರಡು ನೂರ ಐವತ್ತು ರೂಪಾಯಿಯನ್ನು ಕಳೆದ ಮಾರ್ಚ್ನಿಂದ ಶಿವರಾಜ್ ಸಿಂಗ್ ಚೌಹಾಣ್ ನೇರವಾಗಿ ಇಲ್ಲೇನು ಲಕ್ಷ್ಮಿ ಯೋಜನೆ ಇದೆ ಗೃಹ ಲಕ್ಷ್ಮೀ ಥರಾನೆ ಅದರ ಮೊದಲು ಲಾಡ್ಲಿಬೆಹನ್ ಯೋಜನಾ ಅಲ್ಲಿ ಕಳೆದ ಮಾರ್ಚ್ನಿಂದ ಏನು ಆರಂಭವಾಗಿತ್ತು ಅದು ಮಹಿಳೆಯರಲ್ಲಿ ಹೆಚ್ಚು ಜನಪ್ರಿಯವಾದಂತೆ ಕಾಣ್ತಾ ಇದೆ ಒಂದು ಭಾಗ ಎರಡನೇ ಭಾಗ ಕಾಂಗ್ರೆಸ್ನಿಂದ ಜ್ಯೋತಿರಾದಿತ್ಯ ಸಿಂಧಿಯಾ ಮಧ್ಯಪ್ರದೇಶದಲ್ಲಿ ಬಿ ಜೆ ಪಿಗೆ ಬಂದಿದ್ದರಿಂದ ಕಾಂಗ್ರೆಸ್ನಲ್ಲಿ ಕಮಲ್ನಾಥ್ ಬಿಟ್ಟರೆ ಹೇಳಿಕೊಳ್ಳುವಂಥ ನಾಯಕ ಕಾಂಗ್ರೆಸ್ ಬಳಿ ಮಧ್ಯಪ್ರದೇಶದಲ್ಲಿ ಇಲ್ಲ ಆದರೆ ನಿಶ್ಚಿತವಾಗಿ ಮಧ್ಯಪ್ರದೇಶದಲ್ಲಿ ಒಂದು ಎಜ್ ಕಾಂಗ್ರೆಸ್ಗಿದೆ ಆದರೆ ಕಳೆದ ಮೂರ್ನಾಲ್ಕು ತಿಂಗಳಲ್ಲಿ ಬಿ ಜೆ ಪಿ ಹೆಚ್ಚು ಗ್ರೌಂಡ್ ಕವರ್ ಮಾಡಿದೆ ಅಂತಕ್ಕಂಥದ್ದನ್ನು ಅನೇಕ ವಿಶ್ಲೇಷಣೆಕಾರರು ಹೇಳ್ತಾ ಇದ್ದಾರೆ ರಾಜಕೀಯ ನಾಯಕರು ಕೂಡ ಹೇಳ್ತಾ ಇದ್ದಾರೆ ಎಷ್ಟು ಅದು ಪ್ರಶ್ನೆ ಕಾಂಗ್ರೆಸ್ ಸ್ಲೈಡ್ ವಿಕ್ಟ್ರಿ ಪರಿ ಪಡೆ ಪಡೆದು ಬಿಡುತ್ತೆ ಅನ್ನುವ ರೀತಿಯ ವಾತಾವರಣ ಇಲ್ಲ ಕಾಂಗ್ರೆಸ್ ಗೆಲ್ಲಬಹುದು ಬಟ್ ಸಿಂಪಲ್ ಸಿಂಪಲ್ ಮೆಜಾರಿಟಿಟಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಆ ಥರದ ವಾತಾವರಣ ಇದೆ ನೋಡಿ ಸ್ಟ್ರೇಟ್ ಫೈಟ್ ಇದೆ ಏನು ಬೇರೆ ಪಕ್ಷ ಬೇರೆ ಪಕ್ಷಗಳ ಏನು ಪ್ರಾಬಲ್ಯ ಇಲ್ಲ ಬಿ ಎಸ್ ಪಿ ಕೂಡ ತನ್ನ ವೋಟ್ಗಳನ್ನು ಕಳೆದುಕೊಳ್ತಾ ಇದೆ ಎಸ್ ಪಿ ಒನ್ ಪರ್ಸೆಂಟ್ ಏನು ವೋಟ್ ಪಡೆದಿತ್ತು ಸ್ಟ್ರೇಟ್ ಫೈಟ್ ಇದೆ ಕಳೆದ ಬಾರಿ ಬಿ ಜೆ ಪಿ ವೋಟ್ ಶೇರನ್ನು ಜಾಸ್ತಿ ಪಡೆದಿತ್ತು ಹೌದು ಆದರೆ ಅದೇನಾಗಿತ್ತು ಅಂದರೆ ನೀವು ಅತಿ ಹೆಚ್ಚು ಕ್ಷೇತ್ರಗಳ ಅತಿ ಹೆಚ್ಚು ಮತಗಳಿಂದ ಗೆದ್ದಾಗ ನಿಮ್ಮ ವೋಟ್ಗಳು ಜಾಸ್ತಿ ವೋಟ್ ಶೇರ್ ಜಾಸ್ತಿ ಇರುತ್ತೆ ಮತ್ತು ಸ್ಥಾನಗಳ ಕಡಿಮೆ ಆದರೆ ಬೇರೆ ಬೇರೆ ಬ ಕರ್ನಾಟಕದಂತೆ ಮಧ್ಯಪ್ರದೇಶದಲ್ಲೂ ಕೂಡ ಮಾಲ್ವಾ ಇದೆ ಮಹಾಕೋಶಲ್ ಇದೆ ಬುಂದೇಲ್ಖಂಡ್ ಇದೆ ಬಾಗೇಲ್ಖಂಡ್ ಇದೆ ಭೋಪಾಲ್ ಝೋನ್ ಇದೆ ಕರ್ನಾಟಕದಲ್ಲಿ ಹೇಗೆ ಬೇರೆ ಬೇರೆ ರೀಜನ್ ಬೇರೆ ಬೇರೆ ರೀತಿ ವೋಟ್ ಮಾಡ್ತವೆ ಇಲ್ಲೂ ಕೂಡ ಮಧ್ಯಪ್ರದೇಶದಲ್ಲಿ ಅದೇ ರೀತಿಯಾಗಿರ್ತಕ್ಕಂಥ ವಾತಾವರಣ ಇದೆ ಕಳೆದ ಬಾರಿ ಬಿ ಜೆ ಪಿ ಸೋತ್ರು ಭೋಪಾಲ್ ಜಬಲ್ಪುರ್ ಈ ಭಾಗಗಳಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನು ಪಡೆದಿತ್ತು ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ಗ್ವಾಲಿಯರ್ ಚಂಬಲ್ ಕಣಿವೆಯ ಪ್ರದೇಶ ಏನಿದೆ ಅಲ್ಲಿ ಮೂವತ್ತೆರಡರಲ್ಲಿ ಕಾಂಗ್ರೆಸ್ ಇಪ್ಪತ್ತಾರು ಸೀಟ್ಗಳನ್ನು ಪಡೆದಿತ್ತು ನನಗನ್ಸುತ್ತೆ ಯಾವ ಝೋನ್ ಹೇಗೆ ವೋಟ್ ಮಾಡುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಕಾಯ್ದೆ ಕಾಂಗ್ರೆಸ್ ಗೆಲ್ಲಬೇಕಾಗಿರ್ತಕ್ಕಂಥ ರಾಜ್ಯ ಇದು ಅಂದರೆ ವರ್ಷ ಬಿಜೆಪಿಯ ಆಂಟಿ ಇನ್ಕಂಬನ್ಸಿ ಫಟಿಂಗ್ ಫ್ಯಾಕ್ಟರ್ ಇರುತ್ತೆ ಜನರಿಗೆ ಚೇಂಜ್ ಬೇಕು ಅನ್ನಿಸ್ತಿರುತ್ತೆ ಆದರೆ ಬಿ ಜೆ ಪಿ ಎಷ್ಟು ಗ್ರೌಂಡ್ ನೋಡಿ ಕರ್ನಾಟಕದ ಪಾಠವನ್ನು ಕಲಿತು ಬಿ ಜೆ ಪಿ ಎಲ್ಲ ಸಂಸದರಿಗೆ ಟಿಕೆಟ್ ನೀಡಿತು ಕೇಂದ್ರೀಯ ಸಚಿವರಿಗೆ ಟಿಕೆಟ್ ನೀಡಿತು ಇತ್ತೀಚಿನ ದಿನಗಳಲ್ಲಿ ಬಿ ಜೆ ಪಿ ಚುನಾವಣೆಗೆ ಮೂರು ತಿಂಗಳು ಮುಂಚೆ ಟಿಕೆಟ್ ನೋಡಿದ್ದ ನೀಡಿದ್ದನ್ನು ನಾವು ನೋಡಿರಲಿಲ್ಲ ಆದರೆ ಕರ್ನಾಟಕದ ಸೋಲಿನ ನಂತರ ಬಿ ಜೆ ಪಿಗೆ ಮಧ್ಯಪ್ರದೇಶ್ ಗೆಲ್ಲೋದು ಅನಿವಾರ್ಯ ಇದೆ ಬಿ ಜೆ ಪಿಗೆ ಯಾಕಂದರೆ ಲೋಕಸಭಾ ಚುನಾವಣೆಯ ಸೈಕಾಲಜಿಕಲ್ ಫ್ಯಾಕ್ಟರ್ನ ಕಾರಣದಿಂದ ಎಸ್ ಏಕೆಂದರೆ ಕಾಂಗ್ರೆಸ್ ಛತ್ತೀಸ್ಗಢ ಮಧ್ಯಪ್ರದೇಶ ತೆಲಂಗಾಣ ಈ ರೀತಿ ರಾಜ್ಯಗಳನ್ನು ಗೆದ್ದು ಬಿ ಜೆ ಪಿ ಒಂದೇ ರಾಜ್ಯವನ್ನು ಗೆದ್ದರೆ ಒಂದು ಸೈಕಾಲಜಿಕಲ್ ಫ್ಯಾಕ್ಟರ್ ಬಿ ಜೆ ಪಿಗೆ ದೊಡ್ಡ ಮಟ್ಟದಲ್ಲಿ ನಷ್ಟವನ್ನು ಉಂಟು ಮಾಡುತ್ತೆ ಆ ಕಾರಣದಿಂದ ಬಿ ಜೆ ಪಿ ಗ್ರೌಂಡನ್ನು ಕವರ್ ಮಾಡುವ ಪ್ರಯತ್ನವನ್ನು ಮಧ್ಯಪ್ರದೇಶದಲ್ಲಿ ಮಾಡ್ತಾ ಇದೆ ಸ್ಟ್ರೇಟ್ ಫೈಟ್ ಅಜಿತ್ ಬೇರೆ ಯಾವುದೇ ಪಕ್ಷಗಳಿಲ್ಲ ಎಸ್ ಶಿವರಾಜ್ ಸಿಂಗ್ ಚೌಹಾಣರ ವಿರುದ್ಧ ಆ್ಯಂಟಿ ಇನ್ಕಂಬನ್ಸಿಯೂ ಇದೆ ಶಿವರಾಜ್ ಸಿಂಗ್ ಚೌಹಾಣ್ ಮಹಿಳಾ ಮತದಾರರಿಗೆ ಹೆಚ್ಚು ಮಾಮಾಜಿ ಎನ್ನುವ ರೀತಿಯಲ್ಲಿ ಆಪ್ತರು ಇದ್ದಾರೆ ಇನ್ನೊಂದು ಕಡೆ ಜ್ಯೋತಿರಾದಿತ್ಯ ಸಿಂಧಿಯಾ ಕಳೆದ ಬಾರಿಯಂತೆ ಈಗ ಚಂಬಲ್ ಗ್ವಾಲಿಯರ್ನಲ್ಲಿ ಕಳೆದ ಬಾರಿ ಕಾಂಗ್ರೆಸ್ಗೆ ಮೂವತ್ತ ನಾಲ್ಕರಲ್ಲಿ ಇಪ್ಪತ್ತಾರು ಸೀಟ್ಗಳನ್ನು ಕೊಡಿಸಿದರು ಅದನ್ನೇನಾದರೂ ಬಿ ಜೆ ಪಿ ಕೊಡಿಸಿದರೆ ಐ ಥಿಂಕ್ ಥಿಂಗ್ಸ್ ವಿಲ್ ಚೇಂಜ್ ಡ್ರಾಮ್ಯಾಟಿಕಲಿ ಆದರೆ ಟೈಟ್ ಫೈಟರ್ ಥಿಂಗ್ಸ್ ಚೇಂಜ್ ಡ್ರಾಮ್ಯಾಟಿಕಲಿ ಅಂದರೆ ಏನು ಬಿ ಜೆ ಪಿ ಹೀನಾಯವಾಗಿ ಸೋಲುವ ಸ್ಥಿತಿಯಲ್ಲಿತ್ತು ಬಿ ಜೆ ಪಿ ಗ್ರೌಂಡನ್ನು ಕವರ್ ಮಾಡಿದೆ ಎಷ್ಟು ಕವರ್ ಮಾಡಿದೆ ಅನ್ನೋದು ಮಧ್ಯಪ್ರದೇಶದಲ್ಲಿ ಕುತೂಹಲದ ಅಂಶ ಅಂತ ನನಗೆ ಅಂದರೆ ಕಾಂಗ್ರೆಸ್ಸಿಗೆ ಹೆಚ್ಚು ಕಡಿಮೆ ಸಮಾನ ಬಂದರೂ ಬಿ ಜೆ ಪಿ ದೊಡ್ಡ ಸಾಧನೆ ಇಲ್ಲಿ ನಿಶ್ಚಿತವಾಗಿ ಅಲ್ವಾ ನನಗನ್ಸಿದ್ ಬಿ ಜೆ ಪಿ ಇಫ್ ಇಟ್ ಕ್ರಾಸಸ್ ಹಂಡ್ರೆಡ್ ಆ್ಯಂಡ್ ಫೈವ್ ಕಳೆದ ಬಾರಿ ನೂರ ಒಂಬತ್ತಿತ್ತು ಹೌದು ಈ ಬಾರಿ ನೂರ ಐದು ನೂರ ಆರನ್ನು ಕ್ರಾಸ್ ಮಾಡಿದ್ರು ದೊಡ್ಡ ಸಾಧನೆ ಮಧ್ಯಪ್ರದೇಶದಲ್ಲಿ ಅಂತ ಅನ್ಸುತ್ತೆ ಎಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್